ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಸಾಲಾ ಬ್ರೆಡ್ಡನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಬೇಕರಿಯಲ್ಲಿ ಸಿಗುವ ಹಾಗೇ ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಇದನ್ನು ಮಾಡುವುದಕ್ಕೆ ಬ್ರೆಡ್ಡು ಮತ್ತು ಒಂದು ನಾಲ್ಕು ಉಳ್ಳಾಗಡ್ಡಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ಪೇಸ್ಟು ಸಾಸಿವೆ ಜೀರಿಗೆ ಇಂಗು ಅರಿಶಿನ ಉಪ್ಪು ಖಾರ ಮತ್ತು ಗರಂ ಮಸಾಲ ಸ್ವಲ್ಪ ಎಣ್ಣೆ ಇಷ್ಟು ಬೇಕಾಗುವುದು ನೋಡಿ ಇವಾಗ ಈ ಕಡೆಗೆ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ತೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕ್ತೇನೆ ಸ್ವಲ್ಪ ಇಂಗು ಇವಾಗ ನಾವು ಸಣ್ಣಗೆ ಕಟ್ ಮಾಡಿಟ್ಟಿರುವ ಉಳ್ಳಾಗಡ್ಡೆಯನ್ನು ಹಾಕ್ತೇನೆ ನೋಡಿ ಈಗ ಇದು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬಾ ಬೇಗನೆ ನಾವು ಇದನ್ನ ಮನೆಯಲ್ಲೇ ಮಾಡ್ಕೋಬಹುದು ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪು ಈಗ ಚೆನ್ನಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಹಸಿ ಕೊಬ್ಬರಿ ಪೇಸ್ಟ್ ಅನ್ನು ಹಾಕ್ತೇನೆ ನೋಡಿ ಈಗ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ಕೊಬ್ಬರಿಯು ಎಲ್ಲವೂ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಗರಂ ಮಸಾಲ ಒನ್ ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನೋಡಿ ಇವಾಗ ನಮಗೆ ಬ್ರೆಡ್ಗೆ ಹಾಕುವ ಮಸಾಲ ರೆಡಿ ಆಯಿತು ಈಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲು ಬಿಡಿ ಈಗ ಈ ಕಡೆಗೆ ಒಂದು ಹಂಚನ್ನು ನಾನು ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದರೂ ನೀವು ಹಾಕೋಬಹುದು ನೋಡಿ ಇವಾಗ ಎರಡು ಬ್ರೆಡ್ ಪೀಸನ್ನು ತಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಬೇಯಿಸಿ ಅದನ್ನು ಒಂದು ಸೈಡು ನೋಡಿ ಇವಾಗ ಇದು ಒಂದು ಸ್ವಲ್ಪ ಬೆಂದಿದೆ ಬ್ರೆಡ್ಡು ಈಗ ಇದಕ್ಕೆ ನಾವು ಮಾಡಿಟ್ಟಿರುವ ಮಸಾಲವನ್ನು ಹಚ್ಚಬೇಕು ನೋಡಿ ಈಗ ಈ ಥರ ಎಲ್ಲ ಕಡೆಯೂ ಇದನ್ನು ಹಚ್ಚಿ ಬ್ರೆಡ್ಡಿಗೆ ನೋಡಿ ಸ್ವಲ್ಪ ಬಿಸಿ ಇರುತ್ತೆ ನಿಧಾನಕ್ಕೆ ಈ ಥರ ಎಲ್ಲ ಕಡೆಯೂ ನೀಟಾಗಿ ಹಚ್ಚಬೇಕು ನೋಡಿ ಸಣ್ಣ ಉರಿ ಇಟ್ಬಿಟ್ಟು ನೀವು ಇದನ್ನು ಈ ಥರ ಹಚ್ಚಬೇಕಾಗತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇವಾಗ ಬಿಸಿ ಬಿಸಿಯಾದ ಮಸಾಲ ಬ್ರೆಡ್ಡು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು